ಎಲ್ಲರಿಗೂ ನಮಸ್ಕಾರ. ಆತ್ಮೀಯರು, ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಮಾಜಿ ಸಂಸದರು ಮತ್ತು ಹಾಲಿ KPCCಯ ಕಾರ್ಯಾಧ್ಯಕ್ಷರಾದಂತಹ ಧ್ರುವ ನಾರಾಯಣ ಅನ್ನುವಂಥ ವ್ಯಕ್ತಿ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಕೂಡ ತಾಲಿಬಾನ್ ಸಂಘಟನೆಯಂತೆ ಅಂತ ಹೋಲಿಕೆ ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ಧ್ರುವ ನಾರಾಯಣರಂತಹ ಮಾನಸಿಕ ಸ್ಥಿತಿ ಉಳ್ಳಂಥ ಜನರಿಗೆ ನಾನೊಬ್ಬ RSSದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸ್ವಯಂ ಸೇವಕನಾಗಿ ಹೇಳಲಿಕ್ಕೆ ಬಯಸೋದು ಇಷ್ಟೇ. ಅವರ ಈ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ, ಖಡಾಖಂಡಿತವಾಗಿ ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. RSS ಬಗ್ಗೆ ಹೇಳಿಕೆಯನ್ನು ಕೊಡೋಕ್ಕಿಂತ ಮೊದಲು ಯಾರೇ ಆಗಲಿ ಅವರು, ನೀವು ನಮ್ಮ RSSದ ಶಾಖೆಗೆ ಬನ್ನಿ, ನಿತ್ಯ ನಡೆಯುವಂತಹ ಶಾಖೆಗೆ, ಪ್ರತಿ ವಾರದಲ್ಲಿ ನಡೆಯುವಂಥ ಸಾಂಘಿಕಕ್ಕೆ ಬನ್ನಿ, ಪ್ರತಿ ವರ್ಷ ನಡೆಯುವಂತಹ ಪಥಸಂಚಲನಕ್ಕೆ ಬನ್ನಿ, 3 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾ ಸಂಘಟನೆಗೆ ಕಾರ್ಯಕ್ರಮಕ್ಕೆ ಬನ್ನಿ ಸಂಗಮಕ್ಕೆ. ಅಂದರೆ RSS ಅಂದರೆ ಏನಂತ ಅನ್ನೋದು ಗೊತ್ತಾಗ್ತದೆ. ನಿಮ್ಮ ಪ್ರತಿಕ್ರಿಯೆಗೆ ನಾನು ನನ್ನ ವಿಜಯಪುರ ಜಿಲ್ಲೆಯ ಭಾಷೆಯಲ್ಲಿ ಉತ್ತರ ಕೊಡಬಹುದು, ಆದರೆ ಬೇಡ. ನನ್ನ RSS ನನಗೆ ಕೊಟ್ಟ ಸಂಸ್ಕಾರ, ಆ ಸಂಸ್ಕಾರ ಮುಖಾಂತರ ನಿಮಗೆ ಉತ್ತರ ಕೊಡಲಿಕ್ಕೆ ಇಚ್ಛಪಡ್ತೇನೆ. RSSನ್ನು ಉಗ್ರ ಸಂಘಟನೆಗೆ ತಾವು ಹೋಲಿಸಿದ್ದೀರಿ. RSS ಒಂದು ವೇಳೆ ಉಗ್ರ ಸಂಘಟನೆ ಆಗಿದ್ದರೆ ನೀವು ಹೇಳಿಕೆ ಕೊಟ್ಟು ಇಷ್ಟೊತ್ತು ಆದ್ರೂ ನಿಮಗೆ ಯಾವ ಒಬ್ಬ RSS ಕಾರ್ಯಕರ್ತನೂ ಯಾವುದೇ ರೀತಿಯಿಂದ ತೊಂದರೆ ಮಾಡಿಲ್ಲ ಅನ್ನೋದೇ ಬಹುದೊಡ್ಡ ಒಂದು ಉದಾಹರಣೆ. ಈ ಹಿಂದೂಸ್ತಾನದ ಸ್ವಾತಂತ್ರ್ಯದ ನಂತರ ದೇಶದ ಚುಕ್ಕಾಣಿಯನ್ನು ಯಾರು ಹಿಡಿಬೇಕು, ಅದನ್ನು ಸ್ವತಂತ್ರವಾಗಿ ನಿಭಾಯಿಸಿಕೊಂಡು ಹೋಗುವ ಸಾಮರ್ಥ್ಯ ಸ್ವತಂತ್ರ ನಂತರದ ಭಾರತೀಯರಿಗೆ, ಹಿಂದೂಗಳಿಗೆ, ಹಿಂದೂಸ್ತಾನಿಯರಿಗೆ ಇದೆಯಾ ಅನ್ನುವಂಥ ಒಂದು ಬಹುದೊಡ್ಡ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರಾದಂತಹ ಡಾಕ್ಟರ್ ಕೇಶವ್ ಹೆಡಿಗೆವಾರ್ ಅವರಿಗೆ ಬಂತು. ಅವರು ಸಂಸ್ಥೆಯನ್ನು, ಸಂಘಟನೆಯನ್ನು ಸ್ಥಾಪಿಸಿದಂಥ 1925 ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಭಾಗವಹಿಸಿದ್ರೆ ಈ ಸ್ವಾತಂತ್ರ್ಯದ ನಂತರ ಈ ದೇಶವನ್ನು ನಿಭಾಯಿಸುವ ದೇಶಪ್ರೇಮಿಗಳ, ರಾಷ್ಟ್ರೀಯ ಪ್ರೇಮಿಗಳ ಕೊರತೆ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಅವರು 1925 ಇಂದಿನ ನಾಗ್ಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸ್ತಾರೆ. ಬಹುದೊಡ್ಡ ದೂರ ದೃಷ್ಟಿ ಇಟ್ಕೊಂಡಂತಹ ಒಬ್ಬ ರಾಷ್ಟ್ರೀಯ ಪ್ರೇಮಿಗಳವರು. ಯಾಕಂದರೆ ಆಗ ಸ್ವಾತಂತ್ರ್ಯ ಹೋರಾಟ, ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಅವರ ಹೋರಾಟ ಮಾಡುವ ಸಂದರ್ಭದಲ್ಲಿ ಅವರು ತುಂಬ ಹಿರಿಯರಾದಂಥವ್ರು. ಸೊ ಅವರೆಲ್ಲ ಗತಿಸಿದ ನಂತರ ಈ ದೇಶವನ್ನು ಯಾರು ಮುನ್ನಡೆಸಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಅವರು ಈ ಸ್ವಾತಂತ್ರ್ಯ ನಂತರದ ರಾಷ್ಟ್ರೀಯ ನಾಯಕರನ್ನು ತಯಾರು ಮಾಡುವಂಥ ಒಂದು ಗರಡಿ, ಅದುವೇ RSS. RSS ಎಂದೂ ಹಿಂಸೆಯನ್ನು ಪ್ರಚೋದಿಸಿಲ್ಲ. ಯಾವುದೇ ಹಿಂದೂಯೇತರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ RSSದ ಯಾವ ರಾಷ್ಟ್ರೀಯ ನಾಯಕರು ಬಹಿರಂಗ ಹೇಳಿಕೆ ಆಗಲಿ ಅಥವಾ ಸಂಘದ ಕಾರ್ಯಕ್ರಮದಲ್ಲಿ ಹೇಳಿಲ್ಲ ಅನ್ನೋದನ್ನು ಧ್ರುವ ನಾರಾಯಣರಂಥ ಮಾನಸಿಕ ಸ್ಥಿತಿ ಇದ್ದವರು ತಿಳ್ಕೋಬೇಕು. ಇದು ದೇಶಪ್ರೇಮ ಸಂಘಟನೆ. ಈ ದೇಶದ ಯುವಕರನ್ನು
ಈ ದೇಶದ ಪ್ರಜೆಗಳನ್ನು ಸದೃಢರನ್ನಾಗಿ ಮಾಡಿ, ಧರ್ಮದ ಪರಿಪಾಲಕರನ್ನಾಗಿ ಮಾಡಿ, ಅವರನ್ನು ಮಾನಸಿಕವಾಗಿ ದೈಹಿಕವಾಗಿ ತಯಾರು ಮಾಡುವಂಥ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸಂಘ ಎಂದು ಶಸ್ತ್ರಾಸ್ತ್ರಗಳ ಗೌಪ್ಯ ತರಬೇತಿಯನ್ನು ಕೊಟ್ಟು, ಬಂದೂಕದಂಥ ಮಾರಕ ವಸ್ತುಗಳ ತರಬೇತಿಯನ್ನು ಕೊಟ್ಟು ಯಾರಿಗೂ ಹಿಂಸೆ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು ವೇಳೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಯೋತ್ಪಾದನಾ ಸಂಘಟನೆಯಾಗಿದ್ದರೆ, ಧ್ರುವ ನಾರಾಯಣರೇ, ನಿಮ್ಮ ಅನೇಕ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಯಾಕೆ RSSದ ಕಾರ್ಯಕ್ರಮಕ್ಕೆ ಬಂದರು? ಮಹಾತ್ಮ ಗಾಂಧೀಜಿಯವರು RSSದ ತರಬೇತಿ ನಡೆದಂತಹ ಕ್ಯಾಂಪ್ಗಳಿಗೆ ಬಂದು ಹೋಗ್ತಾರೆ. ಅಹಿಂಸಾ ಪ್ರಿಯರವರು. ಒಂದು ವೇಳೆ ಹಿಂಸಾ ಪ್ರಿಯ ಭಯೋತ್ಪಾದಕ ಸಂಘಟನೆ ಆಗಿದ್ದರೆ ಅವರು ಯಾಕೆ ಬಂದು ಭೇಟಿ ಕೊಟ್ಟರು? 1963-64 ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ಜವಾಹರಲಾಲ್ ನೆಹರೂರವರಾಗಿದ್ದರು. ಪ್ರತಿ ವರ್ಷ January 26 ದೆಹಲಿ ಕೆಂಪುಕೋಟೆ ಎದುರಿಗೆ ಒಂದು ಗಣರಾಜ್ಯ ಪರೇಡ್ ನಡೀತದೆ. ಭಾಳ ಅದ್ಭುತವಾದಂತಹ ಒಂದು ಪಥಸಂಚಲನ ಅದು. ಅಂತಹ ಒಂದು ಪಥಸಂಚಲನಕ್ಕೆ ನಿಮ್ಮ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ನಾಯಕರವರು ಜವಾಹರಲಾಲ್ ನೆಹರೂರವರು, ಅವರು ಈ RSSನ್ನು ಆಹ್ವಾನಿಸಿ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನಿಸ್ತಾರೆ, ಪಥಸಂಚಲನದಲ್ಲಿ ಅನುಮತಿ ಕೊಡ್ತಾರೆ. ಯಾಕೆ? ಒಂದು ವೇಳೆ ಭಯೋತ್ಪಾದನೆ ಸಂಘಟನೆ ಆಗಿದ್ದರೆ ನೆಹರೂರವರು ಯಾಕೆ ಅನುಮತಿ ಕೊಟ್ಟರು? ಇನ್ನು ಪ್ರಣಬ್ ಮುಖರ್ಜಿಯವರು, ತಮ್ಮ ಹಿರಿಯ ರಾಷ್ಟ್ರೀಯ ನಾಯಕರವರು, ಈ ದೇಶದ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದಂಥವ್ರು. ಯಾವುದು ಭಯೋತ್ಪಾದಕರ ಸಂಘಟನೆ, ಯಾವುದು ರಾಷ್ಟ್ರಪ್ರೇಮಿ ಸಂಘಟನೆ ಅನ್ನೋದು ಗೊತ್ತಾಗೋದಿಲ್ವಾ? ಪ್ರಣಬ್ ಮುಖರ್ಜಿಯವರು 2018 ನಾಗ್ಪುರದಲ್ಲಿ ನಡೆದಂಥ ಶಿಕ್ಷಾ ವರ್ಗದ ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸ್ತಾರೆ. ಅವರ ಸಂದರ್ಭದಲ್ಲಿ ಹೇಳ್ತಾರೆ, RSS ಸಂಸ್ಥಾಪಕರಾದಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರವರು ಈ ಭಾರತ ಮಾತೆಯ ಶ್ರೇಷ್ಠ ಪುತ್ರರು ಅಂತ ಹೇಳ್ತಾರೆ. ಸೊ ಈ ಭಾರತ ಮಾತೆಯ ಶ್ರೇಷ್ಠ ಪುತ್ರರು ಭಯೋತ್ಪಾದನೆ ಸಂಘಟನೆಯನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತದ? ಹಾಗೆಯೇ ಜಗತ್ತಿನ ಅತ್ಯಂತ ಶಿಸ್ತುಬದ್ಧವಾದಂತಹ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ನಮ್ಮ RSS. ಈ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಬಹುತೇಕ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ RSS ಸಂಘಟನೆ ಇದೆ. ಜಗತ್ತಿನ 35 ದೇಶದಲ್ಲಿ ನಮ್ಮ RSS ಶಾಖೆ ಇದೆ. ನಮ್ಮ ಮಿಲಿಟರಿ ಬಾಹ್ಯ ಶತ್ರುಗಳಿಂದ ನಮ್ಮ ದೇಶವನ್ನು ರಕ್ಷಿಸಿದರೆ, ಆಂತರಿಕ ಶತ್ರುಗಳಿಂದ ಈ ದೇಶವನ್ನು ರಕ್ಷಿಸಿದಂತಹ ಒಂದು ದೇಶಪ್ರೇಮ ಸಂಘಟನೆ ನಮ್ಮ RSS. ಅದನ್ನು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಪ್ರಕೃತಿ ವಿಕೋಪ ಆದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ, ಭೂಕಂಪ ಆದಾಗ, ಈ ರೀತಿ ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ ಆದಾಗ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗಿಂತ ಮೊದಲು ಅಲ್ಲಿ ಹೋಗಿದ್ದು ನಮ್ಮ RSSದ ಸ್ವಯಂ ಸೇವಕ ಸಂಘದವರು. ದೇಶ ವಿದೇಶಗಳಲ್ಲಿ ನಡೆದಂತಹ ಈ ಪ್ರಕೃತಿ ವಿಕೋಪಕ್ಕೆ ತನುಮನದಿಂದ ಕೆಲಸ ಮಾಡಿದವರು, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ಕೆಲಸ ಮಾಡಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ನಿಮ್ಮ ಪಕ್ಷ ಏನು ಮಾಡಿದೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾವುದೇ ಜಾತಿ ಧರ್ಮ ಅಂತಸ್ತು ಯಾವ ಭೇದವೂ ಇಲ್ಲ. ಈ ಸಂಘಟನೆ ಸೇರಲಿಕ್ಕೆ ಒಂದು ಅರ್ಜಿನೂ ಇಲ್ಲ, ಆ ಅರ್ಜಿಗೆ ಯಾವುದೇ ಫೀ ಇಲ್ಲ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಅಂಥ ಜಗತ್ತಿನ ಏಕೈಕ ಸಂಘಟನೆ RSS. RSS ಎಲ್ಲ ಸಮುದಾಯದವರು ಇಲ್ಲಿದ್ದಾರೆ ಅಂತ ಒಂದು ಸಂಘಟನೆ. ಒಪ್ಪಿಕೊತ್ತೇನೆ RSSನಲ್ಲಿ ದಂಡ ಇದೆ, ಆದರೆ ಆ ದಂಡ ತಗೊಂಡು ಯಾರ ಮೇಲೆ ದಾಳಿ ಮಾಡಲಿಕ್ಕೆ ಎಂದೂ RSS ರಾಷ್ಟ್ರೀಯ ನಾಯಕರು ನಮ್ಮ ಬೌದ್ಧಿಕ ಪಾಠವನ್ನು ತೆಗೆದುಕೊಂಡಂಥ ಹಿರಿಯರು ಎಂದೂ ಹೇಳಿಲ್ಲ.
ಅದು ನಮ್ಮ ಆತ್ಮರಕ್ಷಣೆಗಾಗಿ, ಅದು ನಮ್ಮ ಭಾರತೀಯ ಒಂದು ವ್ಯಾಯಾಮದ ಒಂದು ಭಾಗ ಆ ದಂಡ ಪ್ರಯೋಗ ಅನ್ನೋದನ್ನು ನಾವು ತಿಳ್ಕೋಬಹುದು. ಅದು ದಂಡ ಯಾವ ಶತ್ರುವಿನ ಮೇಲಾಗಲಿ ಬೇರೆಯವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅಲ್ಲ. ಇಂತಹದರಲ್ಲಿ ಆರ್ ಎಸ್ ಎಸ್ ಅನ್ನು ತಾಲಿಬಾನ್ನೊಂದಿಗೆ ಹೋಲಿಸ್ತೀರಾ ನೀವು? ಎಷ್ಟು ಸರಿಯದು? ಭಯೋತ್ಪಾದಕರನ್ನು, ಭಯೋತ್ಪಾದಕ ಸಂಘಟನೆಯನ್ನು ಪ್ರಚೋದಿಸೋರು, ಬೆಂಬಲಿಸೋರು ನೀವು, ನಿಮ್ಮ ಪಕ್ಷ. ಆರ್ ಎಸ್ ಎಸ್ದ ಕಚೇರಿಗೆ ಬನ್ನಿ, ಆರ್ ಎಸ್ ಎಸ್ದ ಶಾಖೆಗೆ ಬನ್ನಿ, ಆರ್ ಎಸ್ ಎಸ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅಂದರೆ ಆರ್ ಎಸ್ ಎಸ್ದ ಕಾರ್ಯವೈಖರಿ ಏನನ್ನೋದು ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಹಾಗೆ ಅಲ್ಪಸಂಖ್ಯಾತರನ್ನು ತುಷ್ಟಿ ಮಾಡಲಿಕ್ಕೆ ಆರ್ ಎಸ್ ಅಂತ ಸಂಘಟನೆಯನ್ನು ಬೈಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಪಕ್ಷದ ಮೂಲ ಗುಣ, ಅದು ಅಲ್ಪಸಂಖ್ಯಾತರನ್ನು ತುಷ್ಟಿ ಮಾಡಲಿಕ್ಕೆ. ಧ್ರುವನಾರಾಯಣರವರೇ, ಆರ್ ಎಸ್ ಎಸ್ ಒಂದು ವೇಳೆ ಭಯೋತ್ಪಾದನೆಯನ್ನು ಪ್ರಚೋದಿಸಿದ್ದರೆ, ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಿದ್ದರೆ, ಅದರ ಪರಿಣಾಮವೇ ಬೇರೆ ಆಗ್ತಿತ್ತು. ಒಬ್ಬ ದೇಶದ್ರೋಹಿಯು ಈ ಹಿಂದೂಸ್ತಾನದಲ್ಲಿ ಇರ್ತಿದ್ದಿಲ್ಲ, ನಿಮ್ಮಂಥ ದೇಶದ್ರೋಹಿ ಪಕ್ಷಗಳು ಇರ್ತಿದ್ದಿಲ್ಲ. ಆರ್ ಎಸ್ ಎಸ್ ಎಂದು ಹಿಂಸೆಗೆ ಪ್ರಚೋದನೆಯನ್ನು ನೀಡಿರುವಂಥ ಸಂಘಟನೆ ಅಲ್ಲ. ಇನ್ನು ಆರ್ ಎಸ್ ಎಸ್ ಮತ್ತು ಮಹಿಳೆಯರ ಬಗ್ಗೆ ನೀವು ಮಾತಾಡಿದರೆ, ಆರ್ ಎಸ್ ಎಸ್ ಪ್ರಸ್ತುತ ಒಂದು ಪುರುಷರ ಸಂಘಟನೆ, ಅದರಾಗೆ ನೆನೆ ಮಾತಿಲ್ಲ. ಆದರೆ ಮಹಿಳೆಯರನ್ನು ಎಂದೂ ಅದು ವಿರೋಧಿಸಿಲ್ಲ. ನಮ್ಮ ಆರ್ ಎಸ್ ಎಸ್ನಲ್ಲಿ 35ಕ್ಕಿಂತ ಹೆಚ್ಚು ಶಾಖೆಗಳಿದ್ದಾವೆ, ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಅದನ್ನು ಕಾರ್ಯೋನ್ಮುಖ ಮಾಡಲಿಕ್ಕೆ. ಮಹಿಳೆಯರಿಗಾಗಿಯೂ ದುರ್ಗಾವಾಹಿನಿ ಅಂತಿದೆ, ಝಾನ್ಸಿ ಬ್ರಿಗೇಡ್ ಅಂತಿದೆ, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ವನವಾಸಿ ಕಲ್ಯಾಣ, ಇಂಥ ಅನೇಕ ಉಪಶಾಖೆಗಳಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ. ಆರ್ ಎಸ್ ಎಸ್ ಎಂದು ಮಹಿಳಾ ವಿರೋಧಿ ಅಲ್ಲ. ಆರ್ ಎಸ್ ಎಸ್ ವ್ಯಕ್ತಿ ಪೂಜಕ ಸಂಘಟನೆಯೂ ಅಲ್ಲ. ನಮ್ಮ ಸಂಸ್ಥಾಪಕರಾದಂಥ ಕೇಶವ ಬಲಿರಾಮ್ ಹೆಡಿಗೆವಾರ ಅವರೇ ಹೇಳುವಂತೆ, ಇಲ್ಲಿ ನನ್ನನ್ನು ಪೂಜಿಸಬೇಡಿ, ನನ್ನ ಸ್ಥಾನದಲ್ಲಿ ಭಗವದ್ಧ್ವಜನ ಪೂಜಿಸಿ, ನಮಗೆ ಇಲ್ಲಿ ಗುರು ಭಗವದ್ಧ್ವಜ ಗುರು. ಇದು ವ್ಯಕ್ತಿ ಪೂಜನೆ ಮಾಡುವಂಥ ಸಂಘಟನೆ ಅಲ್ಲ, ಚಪ್ಪಾಳೆ ಬಾರಿಸುವ ಮುಖಾಂತರ ಯಾರನ್ನು ಪ್ರಚೋದಿಸುವಂಥ ಸಂಘಟನೆ ಅಲ್ಲ, ಇಲ್ಲಿ ಯಾರ ವಿರುದ್ಧವೂ ಘೋಷಣೆ ಕೂಗುವಂಥ ಸಂಘಟನೆ ಅಲ್ಲ, ಅಸಂವಿಧಾನಿಕ ಪದಗಳನ್ನು ನಾವು ಬಳಸೋದಿಲ್ಲ ಎಂದು ಕಾನೂನು ವಿರುದ್ಧವಾಗಿ ಘೋಷಣೆ ಮಾಡಿದಂಥದ್ದು, ಸ್ಟ್ರೈಕ್ ಮಾಡಿದಂಥ ಸಂಘಟನೆ ಇದು ಅಲ್ಲ. ಯಾರ ವಿರುದ್ಧವಾಗಿಯೂ ಇದು ಶಿಸ್ತುಬದ್ಧವಾದಂತಹ ಒಂದು ಸಂಘಟನೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಒಂದು ವೇಳೆ ಆರ್ ಎಸ್ ಎಸ್ ಭಯೋತ್ಪಾದನೆ ಸಂಘಟನೆ ಆಗಿದ್ದರೆ ಹಿಂದೂಸ್ತಾನದಲ್ಲಿ ಹಿಂದೂಗಳನ್ನು ಬಿಟ್ಟು ಬೇರೆ ಯಾರೂ ಇರ್ತಿದ್ದಿಲ್ಲ. ಇದನ್ನು ಬರೀ ನಾವಲ್ಲ, ಹಿಂದಿ ನಟರಾದಂತಹ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜಾವೀದ್ ಜಾಫ್ರಿ ಅವರು ಹೇಳ್ತಾರೆ, ಒಂದು ವೇಳೆ ಆರ್ ಎಸ್ ಎಸ್ ಭಯೋತ್ಪಾದಕನೇ ಸಂಘಟನೆ ಆಗಿದ್ದರೆ ಭಾರತದಲ್ಲಿ ನಾವು ಯಾರೂ ಇರ್ತಿದ್ದಿಲ್ಲ ಅಂತನ್ನುವಂಥದ್ದು. ಹೀಗಾಗಿ ಆರ್ ಎಸ್ ಎಸ್ ಭಯೋತ್ಪಾದಕನೇ ಸಂಘಟನೆ ಅಲ್ಲ, ಅದನ್ನು ಬೇರೆಯದಕ್ಕೆ ಹೋಲಿಕೆ ಮಾಡಬೇಡಿ. ನಿಮ್ಮ ಗುಲಾಮಿ ಪಕ್ಷ ಒಂದು ಕುಟುಂಬದ ಜೈಕಾರನ್ನು ಹಾಕ್ತದೆ, ಅವರ ಅಜ್ಜನನ್ನು, ತಂದೆಯನ್ನು, ಮಗಳನ್ನು, ಮಗನನ್ನು, ಮರಿಮೊಮ್ಮಕ್ಕಳನ್ನು. ಆದರೆ ನಮ್ಮ ಆರ್ ಎಸ್ ಎಸ್ ಸಂಘಟನೆ ಬಲೋ ಭಾರತ್ ಮಾತಾ ಕಿ ಭಾರತ ಮಾತೆಯ ಜಯಕಾರ ಹೇಳುತ್ತದೆ, ವಂದೇ ಮಾತರಂ ಭಾರತ ಭೂಮಿಗೆ ವಂದಿಸುತ್ತದೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ದೇಶ ಮುಖ್ಯ, ದೇಶಪ್ರೇಮ ಮುಖ್ಯ ಅಂತನ್ನುವಂಥದ್ದು. ಹೀಗಾಗಿ ಆರ್ ಎಸ್ ಎಸ್ ಅದ ಬಗ್ಗೆ ಮಾತಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ನೀವು ಮಾತಾಡಬೇಕಾಗ್ತದೆ. ಯಾವುದೇ ಸರ್ಕಾರದಿಂದ ಹಣ ತೆಗೆದುಕೊಂಡು ಕಮಿಷನ್ ಪಡೆಯುವಂಥ ಸಂಘಟನೆ ಇದು ಅಲ್ಲ. ಯಾವುದೇ ಅಸಂವಿಧಾನಿಕ ಪದವನ್ನು ಬಳಸಿ ಯಾರ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಸಂಘಟನೆಯೂ ಇದು ಅಲ್ಲ. ಶತಮಾನದ ಸಂಭ್ರಮದ ಆಚರಣೆಯತ್ತ ಸಾಗಿಸುತ್ತಿರುವಂತಹ, ಸಾಗ್ತಾ ಇರುವಂಥ ಜಗತ್ತಿನ ಏಕೈಕ ಸಂಘಟನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಿಮ್ಮ ಇನ್ನುಳಿದ ಬದುಕು ಈ ದೇಶಕ್ಕಾಗಿ ಇದ್ದರೆ
ನಿಮ್ಮ ಸಮೀಪದ ಯಾವುದಾದ್ರೂ ಒಂದು ಆರ್ ಎಸ್ ಎಸ್ ಶಾಖೆಯನ್ನು ಸೇರಿ ಆಮೇಲೆ ಮಾತಾಡಿರಿ. ನಮ್ಮ ಆರ್ ಎಸ್ ಎಸ್ ಸಂಘಟನೆ ಅಂದರೆ ಏನು ಅಂತನ್ನೋದನ್ನು ಗೊತ್ತಾಗ್ತದೆ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಬಲೋ ಭಾರತ್ ಮಾತಾ ಕಿ ಜಯ್. ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ.